ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, KRS ಡ್ಯಾಮ್ ಮತ್ತು ಕಾವೇರಿ ನೀರಿಗೆ ತುಂಬ ವರ್ಷಗಳಿಂದ ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರಗಳು ವಿವಾದಗಳನ್ನು ಮಾಡಿಕೊಂಡು ಬರುತ್ತಿರುವುದು ನಿಮಗೆಲ್ಲ ಗೊತ್ತೇ ಇರುತ್ತದೆ. ನಮ್ಮ ಕರ್ನಾಟಕದ ಜನಕ್ಕೂ KRS ಡ್ಯಾಮ್ ಮತ್ತು ಕಾವೇರಿ ನೀರಿನ ಬಗ್ಗೆ ಏಕೆ ಅಷ್ಟು ಅಚ್ಚುಕೊಂಡಿದ್ದಾರೆ, ನಮ್ಮ ಜನಕ್ಕೂ ಆ ಡ್ಯಾಮ್ಗೂ ಇರುವ ಸಂಬಂಧ ಏನು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಏಕೆ ಅಂದರೆ, ಆಗಿನ ಕಾಲದಲ್ಲಿ ಆ ಡ್ಯಾಮ್ ನಿರ್ಮಾಣ ಆದ ಸಂದರ್ಭದಲ್ಲಿ ಬಂದ ಕಷ್ಟಗಳು ಮತ್ತು ನಿರ್ಮಾಣ ಮಾಡಿದ ರೀತಿ ನಿಜಕ್ಕೂ ನಿರ್ಮಾಣದ ಸ್ಟೋರಿ ರೋಮಾಂಚನಕಾರಿಯಾಗಿರುತ್ತದೆ. ಅದರ ಬಗ್ಗೆ ನಿಮಗೆ ಈ ದಿನ ತಿಳಿಸುತ್ತೇನೆ. ದಯವಿಟ್ಟು ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಸ್ವತಂತ್ರ ಪೂರ್ವದಲ್ಲಿ ಈಗಿನ ಕರ್ನಾಟಕ ಮೈಸೂರು ಪ್ರಾಂತ್ಯವಾಗಿತ್ತು. ಈಗಿನ ಮಂಡ್ಯ ತುಂಬ ಬರಡಾಗಿದ್ದ ಕಾಲ ಅದು. ಆಗ ಈ ಮೈಸೂರು ಸಂಸ್ಥಾನ ಬ್ರಿಟಿಷರ ಅಧೀನದಲ್ಲಿ ಇತ್ತು. 1870 ಆಗಿನ ಬ್ರಿಟಿಷ್ ಸರ್ಕಾರ ನೀರಾವರಿ ಯೋಜನೆಯನ್ನು ಕೈಗೆ ಎತ್ತಿಕೊಂಡಿತ್ತು. ಕಾಲಾನಂತರದಲ್ಲಿ ಭೀಕರ ಬರಗಾಲ ಬಂದ ಪರಿಸ್ಥಿತಿಯಲ್ಲಿ ಬ್ರಿಟಿಷ್ ಸರ್ಕಾರ ಆ ಯೋಜನೆಯನ್ನು ಕೈಬಿಡುತ್ತದೆ. ನಂತರ ದಿನಗಳಲ್ಲಿ ಬ್ರಿಟಿಷ್ ಸರ್ಕಾರ ನೇರ ಆಡಳಿತದಿಂದ ಹೊರಬರುತ್ತದೆ. ನಂತರ ರಾಜ್ಯ ಮೈಸೂರು ಸಂಸ್ಥಾನ ಆಗುತ್ತದೆ. ಆಗ ಮೈಸೂರಿನ ನಾಲ್ಗುಡಿ ಕೃಷ್ಣರಾಜ ಒಡೆಯರ್ ಅವರು ಆಳುತ್ತಾ ಇರುತ್ತಾರೆ. ಒಂದು ದಿನ ಮಂಡ್ಯ ಭಾಗದಲ್ಲಿ ಸಂಚಾರ ಮಾಡುತ್ತಿದ್ದರೆ ಅಲ್ಲಿನ ಬರಡು ಬಿದ್ದಿರುವ ಭೂಮಿಯನ್ನು ನೋಡಿ ಅವರಿಗೆ ತುಂಬ ಸಂಕಟವಾಗುತ್ತದೆ. ಮತ್ತೊಂದು ಕಡೆ ಕಾವೇರಿ ನೀರು ವ್ಯರ್ಥವಾಗಿ ಹರಿಯುವುದನ್ನು ನೋಡಿ ಅವರು ಮನಸ್ಸಿಗೆ ತುಂಬ ಬೇಜಾರಾಗುತ್ತದೆ. ಆ ಸಮಯದಲ್ಲೇ ಹುಟ್ಟಿದ್ದು ಈ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಬೇಕು ಎಂಬುವ ಕಲ್ಪನೆ, ಅಂದರೆ KRS ಡ್ಯಾಮ್. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರಗಳು ಕೆಲವು ಕಡೆ ಹೈಫೈ ಡ್ಯಾಮ್ಗಳನ್ನು ರೆಡಿ ಮಾಡಬೇಕು ಅಂತ ನೀಲಿ ನಕ್ಷೆಗಳನ್ನು ರೆಡಿ ಮಾಡಿರುತ್ತಾರೆ. ಆ ಸಂದರ್ಭದಲ್ಲಿ ಒಂದು ನೀಲಿ ನಕ್ಷೆಯನ್ನು ಮೈಸೂರು ಸಂಸ್ಥಾನಕ್ಕೆ ಕಳಿಸುತ್ತಾರೆ. ಆಗ ರಾಜರು ಕೂಡ KRS ಡ್ಯಾಮ್ ಅಣೆಕಟ್ಟನ್ನು ಕಟ್ಟಬೇಕು ಅನ್ನುವ ಸಂದರ್ಭದಲ್ಲಿ ಆ ನೀಲಿ ನಕ್ಷೆ ಅವರ ಕೈಗೆ ಸಿಗುತ್ತದೆ. ಆಗ ಡ್ಯಾಮ್ ಕಟ್ಟಬೇಕು ಅಂತ ಒಬ್ಬ ಒಳ್ಳೆಯ ಇಂಜಿನಿಯರ್ ಹುಡುಕಾಟದಲ್ಲಿ ಇರುತ್ತಾರೆ. ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ಬಾಂಬೆಯಲ್ಲಿ ಇರುವಂತಹ ನಮ್ಮ ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯನವರು. ನಂತರ ಅವರಿಗೆ ಈ ಸುದ್ದಿ ಮುಟ್ಟುತ್ತದೆ. ಆವಾಗ ಅವರು ತುಂಬ ಖುಷಿಯಿಂದ ಈ ಪ್ರಾಜೆಕ್ಟನ್ನು ಒಪ್ಪಿಕೊಳ್ಳುತ್ತಾರೆ. ಏಕೆಂದರೆ ತನ್ನ ತಾಯ್ನಾಡಿಗೆ ಏನನ್ನ ಸೇವೆ ಒದಗಿಸಬೇಕು ಅಂತ ಅವರ ಮನಸ್ಸಿನಲ್ಲಿ ತುಂಬ ಆಸೆ ಇರುತ್ತದೆ. ಅಂತಹ ಸಂದರ್ಭದಲ್ಲಿಯೇ ಇಂಥ ಪ್ರಾಜೆಕ್ಟ್ ಸಿಕ್ಕಿತ್ತು ಅಂತ ತುಂಬಾನೇ ಖುಷಿಯಾಗುತ್ತಾರೆ. ನಂತರ ಅವರು ಮೈಸೂರು ಅರಮನೆಗೆ ಬರುತ್ತಾರೆ. ಬ್ರಿಟಿಷರು ಮೈಸೂರು ಅರಮನೆಗೆ ಕೊಟ್ಟಿರುವ ನೀಲಿ ನಕ್ಷೆಯನ್ನು ನೋಡಿ ಅದನ್ನು ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಫೈನಲ್ ಪ್ಲಾನ್ ಕೊಡುತ್ತಾರೆ. ಆದರೆ ಪ್ಲಾನ್ ಏನೋ ರೆಡಿ ಆಯಿತು, ಆದರೆ ಆ ಡ್ಯಾಮ್ ಕಟ್ಟಲು ಅಷ್ಟು ಸುಲಭವಾಗಿರಲಿಲ್ಲ. ಆ ಡ್ಯಾಮ್ ಕಟ್ಟಲು ತುಂಬ ಹಣವೇ ಬೇಕಾಗಿತ್ತು. ಆಗಿನ ಕಾಲದಲ್ಲೇ ಕೋಟ್ಯಾಂತರ ರೂಪಾಯಿ ಬೇಕಾಗಿತ್ತು. ಸೊ ಆದರೆ ಅಷ್ಟು ಹಣ ಮೈಸೂರು ಸಂಸ್ಥಾನದಲ್ಲಿ ಇರಲಿಲ್ಲ. ಎಷ್ಟು ಹಣ ಬೇಕಾಗಿತ್ತು ಅಂದರೆ, ಮೈಸೂರು ಸಂಸ್ಥಾನ 3 ಆದಾಯ ಏನು ಬರುತ್ತಿತ್ತೋ ಅಷ್ಟು ಹಣವನ್ನು ಆ ಡ್ಯಾಮ್ಗೆ ಸುರಿಯಬೇಕಾಗಿತ್ತು. ಸೊ ಅಷ್ಟು ಹಣ ಇಲ್ಲದೇ ಇರುವ ಕಾರಣಕ್ಕೋಸ್ಕರ ಆ ಪ್ರಾಜೆಕ್ಟನ್ನು ಕೈ ಬಿಡಲು ತೀರ್ಮಾನಿಸಿದರು. ಏಕೆ ಅಂದರೆ ಆಗಿನ ಮೈಸೂರು ಸಂಸ್ಥಾನದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತಹ ಬೆನರ್ಜಿ ಅವರು, ಇದು ಒಂದು ಮೂರ್ಖತನವಾದ ಕೆಲಸ, ಮೈಸೂರು ಸಂಸ್ಥಾನದ 3 ಆದಾಯ ಹಣವನ್ನು ಒಂದು ಡ್ಯಾಮ್ಗೆ ಸುರಿಯುವುದು ಅಷ್ಟು ಒಳ್ಳೆಯ ಪರಿಣಾಮ ಅಲ್ಲ ಅಂತ ಆ ಪ್ರಾಜೆಕ್ಟನ್ನು ಡ್ರಾಪ್ ಮಾಡಿದರು. ಆದರೆ ನಾಲ್ಗುಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ತುಂಬ ಬೇಜಾರಾಗಿತ್ತು. ನಾನು ತುಂಬ ಆಸೆ ಬಿದ್ದು ಮಾಡಬೇಕಾದ ಕೆಲಸ ನಿಂತು ಹೋಯ್ತಲ್ಲವೇ ಅಂತ ಬೇಜಾರಾಗಿದ್ದರು. ಆ ಸಮಯದಲ್ಲಿ ಅವರ ಹತ್ತಿರ ಕೂಡ ಅಷ್ಟು ಹಣ ಇಲ್ಲದ ಕಾರಣ ಅವರು ಸುಮ್ಮನೆ ಆಗುತ್ತಾರೆ. ಈವಾಗ ಯಾರು ಯಾರು ನೀರನ್ನು ಉಪಯೋಗಿಸಿಕೊಳ್ಳುತ್ತಿದ್ದೀರೋ ಅವರೆಲ್ಲ, ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು ಜನರು,
ಅವರೆಲ್ಲ ಸ್ಮರಿಸಬೇಕಾದ ಹೆಸರು ಯಾರದು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮದುವೆಯಾದ ಗುಜರಾತ್ ಮೂಲದ ಪ್ರತಾಪ್ ಕುಮಾರಿ ಅವರನ್ನು ಮತ್ತು ವಿಶ್ವೇಶ್ವರಯ್ಯನವರನ್ನು. ಅದಕ್ಕೆ ಕಾರಣ ಹೇಳ್ತೀನಿ ಫ್ರೆಂಡ್ಸ್. ಒಂದು ದಿನ ಮಹಾರಾಜರು ಪ್ರಾಜೆಕ್ಟ್ ಡ್ರಾಪ್ ಆಯಿತಲ್ಲವೇ ಅನ್ನುವ ಚಿಂತೆಯಿಂದ ಕೂಡಿರುತ್ತಾರೆ. ಅಂತಹ ಸಮಯದಲ್ಲಿ ಅವರ ಹತ್ರ ಬಂದಂತಹ ಅವರ ಪತ್ನಿ ಅವರು ಕೇಳುತ್ತಾರೆ, ಏಕೆ ಇಷ್ಟು ಮಂಕಾಗಿ ಕೂತಿದ್ದೀರಲ್ಲ ಅಂತ. ಆವಾಗ ಅವರು ಹೇಳುತ್ತಾರೆ, ನಾನು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಬೇಕು ಎಂಬ ತುಂಬ ಆಸೆಯಿಂದ ಇದ್ದೆ, ಆದರೆ ನನ್ನ ಹತ್ತಿರ ಅಷ್ಟು ಹಣ ಇಲ್ಲದ ಕಾರಣ ನಾನು ಅಣೆಕಟ್ಟನ್ನು ಕಟ್ಟಲು ಆಗಲಿಲ್ಲ ಅಂತ ಮಹಾರಾಣಿ ಅವರಿಗೆ ಹೇಳುತ್ತಾರೆ. ಆಗ ಮಹಾರಾಣಿಯವರು ಒಂದು ಸಲಹೆಯನ್ನು ಕೊಡುತ್ತಾರೆ ರಾಜರಿಗೆ, ನನ್ನ ಹತ್ತಿರ ಸಾಕಷ್ಟು ವಜ್ರ ವೈಡೂರ್ಯಗಳು ಮತ್ತು ಒಡವೆಗಳು ಇದಾವಲ್ಲ, ಅದನ್ನೆಲ್ಲ ಮಾರಿ ಅಣೆಕಟ್ಟನ್ನು ಕಟ್ಟಲು ಶುರು ಮಾಡಿ ಅನ್ನುತ್ತಾರೆ. ನಂತರ ರಾಣಿಯವರು ಅವರ ಹತ್ತಿರ ಇರುವ ಎಲ್ಲ ಒಡವೆಗಳನ್ನು ತನ್ನ ಈ ಒಂದು ವಿಷಯ ಪೂರ್ತಿ ಮೈಸೂರು ಸಮಸ್ಥಾನಕ್ಕೆ ತಿಳಿಯುತ್ತದೆ. ಮಹಾರಾಣಿಯವರೇ ಅವರ ಹತ್ತಿರ ಇರುವಂತಹ ಪೂರ್ತಿ ಒಡವೆ ವೈಡೂರ್ಯಗಳನ್ನೆಲ್ಲ ಈ ಅಣೆಕಟ್ಟನ್ನು ಕಟ್ಟಲು ಕೊಟ್ಟಿದ್ದಾರೆ ಅಂತ. ಆಗ ಅಲ್ಲಿನ ಪ್ರಜೆಗಳು ಮಹಾರಾಣಿಯವರ ಸ್ಫೂರ್ತಿಯಾಗಿ ತೆಗೆದುಕೊಂಡು ಅವರ ಬಳಿ ಇರುವಂತಹ ಒಡವೆಗಳನ್ನು ಮತ್ತು ಅಲ್ಪ ಸ್ವಲ್ಪ ಇರುವ ಹಣವನ್ನು ಮೈಸೂರು ಸಮಸ್ಥಾನಕ್ಕೆ ತಲುಪಿಸುತ್ತಾರೆ. ಇದನ್ನು ನೋಡಿದ ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಮಂತ್ರಿಗಳು, ದಿವಾನರು ಮತ್ತು ಚಿಕ್ಕ ಪುಟ್ಟ ಕೆಲಸ ಮಾಡುತ್ತಿದ್ದಂತಹ ಕೆಲಸಗಾರರು ಈ ಅಣೆಕಟ್ಟನ್ನು ಕಟ್ಟಲು ಮಹಾರಾಣಿಯವರು ಮತ್ತು ಈ ಸಮಸ್ಥಾನದ ಪ್ರಜೆಗಳೇ ಅವರ ಹತ್ರ ಇರುವಂತಹ ಎಲ್ಲ ಒಡವೆಗಳನ್ನು ಮತ್ತು ಹಣವನ್ನು ಕೊಟ್ಟಿದ್ದಾರೆ. ನಾವು ಈಗ ನಮ್ಮ ಹತ್ರ ಈ ಒಡವೆ ಮತ್ತು ಹಣ ಇದ್ದರೆ ಅದಕ್ಕೆ ಅರ್ಥ ಇರುವುದಿಲ್ಲ ಎಂದು ತಮ್ಮ ಹತ್ರ ಇರುವಂತಹ ಒಡವೆಗಳನ್ನು ಮತ್ತು ಹಣವನ್ನು ಮಹಾರಾಜರಿಗೆ ಒಪ್ಪಿಸುತ್ತಾರೆ. ನಂತರ ರಾಜರು ಆ ಒಡವೆಯನ್ನು ತೆಗೆದುಕೊಂಡು ಹೋಗಿ ಬಾಂಬೆಯಲ್ಲಿ ಆ ಒಡವೆಯನ್ನು ಮಾರಿ ಅದರಿಂದ ಬಂದಂತಹ ಅಪಾರ ಹಣವನ್ನು ತಂದು ಡ್ಯಾಮನ್ನು ಕಟ್ಟಲು ಕೈ ಹಾಕುತ್ತಾರೆ. 1911 ಕಟ್ಟಲು ಪ್ರಾರಂಭ ಮಾಡಿದ ಅವರು 1930 ಪೂರ್ತಿಯಾಗುತ್ತದೆ. ಆ ಡ್ಯಾಮ್ ಕಟ್ಟುವ ಜಾಗದಲ್ಲಿ ಕನ್ನಂಬಾಡಿ ಎಂಬ ಒಂದು ಗ್ರಾಮವಿತ್ತು, ಆದ್ದರಿಂದ ಆ ಅಣೆಕಟ್ಟಿಗೆ ಕನ್ನಂಬಾಡಿ ಅಂತ ಹೆಸರು ನಾಮಕರಣ ಮಾಡುತ್ತಾರೆ. ಈ ರೀತಿಯಾಗಿ ನಿರ್ಮಾಣ ಆದ ಡ್ಯಾಮ್ ಕರ್ನಾಟಕದ ಮನೆ ಮನೆಯ ಶ್ರಮ ಮತ್ತು ಬೆವರಿನ ಹಣ ಇರುವುದರಿಂದ ನಮ್ಮ ಕರ್ನಾಟಕದ ಜನ ಗರ್ವವಾಗಿ KRS ಡ್ಯಾಮ್ ಮತ್ತು ಕಾವೇರಿ ನೀರು ನಮ್ಮದು ಎಂದು ಘಂಟಾ ಘೋಷವಾಗಿ ಹೇಳುತ್ತಾರೆ. ಸ್ನೇಹಿತರೆ, ಈಗ ನಿಮಗೆ ಅರ್ಥ ಆಗಿದೆ ಎಂದುಕೊಳ್ಳುತ್ತೇನೆ ಈ KRS ಡ್ಯಾಮ್ ಕಟ್ಟಲು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವಂದನೆಗಳು.